ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 1.2 million dollars ಆನ್ಯುಯಲ್ ಸ್ಯಾಲರಿ ಅಂದರೆ 30 crore rupees ಸಿಗುತ್ತವೆ. ಅದು ಕೂಡ ಕೇವಲ ಒಂದು ಲೈಟ್ ಹೌಸ್ ಅನ್ನು ಕಾವಲು ಕಾಯುವುದಕ್ಕೆ. ಆದರೆ ಈ ಜಾಬ್ ಮಾಡುವಷ್ಟು ಡಬಲ್ ಗುಂಡಿಗೆ ನಿಮಗಿದೆಯಾ? ನೀವು ಕೆಲಸ ಮಾಡಬೇಕಾದರೆ ನಿಮ್ಮನ್ನು ಗಮನಿಸುವುದಕ್ಕೆ ಬಾಸ್ ಅಂತ ಅಲ್ಲಿ ಯಾರೂ ಇರುವುದಿಲ್ಲ. ನಿಮಗೆ ಇಷ್ಟ ಬಂದಾಗ ನಿದ್ದೆ ಮಾಡಬಹುದು, ಇಷ್ಟ ಬಂದಾಗ ಹಾಯಾಗಿ ಎದ್ದೇಳಬಹುದು. ಜೊತೆಗೆ ಅಲ್ಲಿನ ವ್ಯೂ ಎಂಜಾಯ್ ಮಾಡಿ, ಫಿಶಿಂಗ್ ಮಾಡಿ. ಹೇಳಬೇಕೆಂದರೆ ನಿಮ್ಮ ಕೆಲಸ ಆ ಲೈಟ್ ಹೌಸ್ನಲ್ಲಿರುವಂತಹ ಲೈಟ್ ಸರಿಯಾಗಿ ಕೆಲಸ ಮಾಡುತ್ತಿದೆಯಾ ಅಥವಾ ಇಲ್ಲವಾ ಅಂತ ನೋಡುವುದಷ್ಟೇ. ಹೌದು ಸ್ನೇಹಿತರೆ, ನೀವು ಮಾಡಬೇಕಿರುವುದು ಜಸ್ಟ್ ಒಂದು ಲೈಟ್ ಸರಿಯಾಗಿ ಕೆಲಸ ಮಾಡುತ್ತಿದೆಯಾ ಅಥವಾ ಇಲ್ಲವಾ ಎಂದು ನೋಡುವುದಷ್ಟೇ. ಮತ್ತು ಅದಕ್ಕೆ ನಿಮಗೆ ಬರೋಬ್ಬರಿ 30 crore ಸಂಬಳ ಸಿಗುತ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಗುಡ್ ನ್ಯೂಸ್ ಇಲ್ಲಿಗೆ ಮುಗಿಯುತ್ತದೆ. ಅಂಡ್ ಬ್ಯಾಡ್ ನ್ಯೂಸ್ ಏನಂದ್ರೆ, ಇದು ಪ್ರಪಂಚದಲ್ಲಿ ಅತ್ಯಂತ ಡೇಂಜರಸ್ ಜಾಬ್. ಏಕೆಂದರೆ ನೀವಿಲ್ಲಿ ಜುಮಾನಾ ಲೈಟ್ ಹೌಸ್ ಅನ್ನು ಗಾರ್ಡ್ ಮಾಡಬೇಕಾಗುತ್ತದೆ. ಜೊತೆಗೆ ಇದು ಸಮುದ್ರದ ಮಧ್ಯದಲ್ಲಿದೆ. ನೀವು ಈ ಜಾಬ್ಗೋಸ್ಕರ ರೆಸ್ಯೂಮ್ ರೆಡಿ ಮಾಡುವುದಕ್ಕೂ ಮುಂಚೆ ಇಲ್ಲಿ ನಿಮಗೆ ಒಬ್ಬೇ ಒಬ್ಬ ವ್ಯಕ್ತಿಯೂ ಕೂಡ ಸಿಗುವುದಿಲ್ಲ ಎನ್ನುವುದು ನೆನಪಿರಲಿ. ಎಲ್ಲಾ ಕಡೆ ಲೋನ್ಲಿನೆಸ್ ಇರುತ್ತದೆ. ಆದರೆ ಎಲ್ಲಕ್ಕಿಂತಲೂ ಭಯಂಕರವಾದ ವಿಷಯವೆಂದರೆ ಆ ಏರಿಯಾದಲ್ಲಿ ಯಾವಾಗಲೂ ರಣಭೀಕರ ತೂಫಾನುಗಳು ಬರುತ್ತಿರುತ್ತವೆ. ಮತ್ತು ಈ ತೂಫಾನಿನ ಅಲೆಗಳು ಟವರ್ ಮೇಲಕ್ಕೆ ಅಂದರೆ ತುಂಬಾ ಎತ್ತರಕ್ಕೆ ಹಾರಿ ಬರುತ್ತವೆ. ಈ ಕೆಲಸದಲ್ಲಿ ಜಾಬ್ ಮಾಡುವವರ ಪ್ರಾಣ ಸಮುದ್ರಕ್ಕೆ ಹಾರಿ ಹೋಗುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತವೆ. ಈ ಫೋಟೋವನ್ನು ಒಮ್ಮೆ ಗಮನಿಸಿ, ಇದನ್ನು ರೆಸ್ಕ್ಯೂ ಆಪರೇಷನ್ ಸಂದರ್ಭದಲ್ಲಿ ತೆಗೆಯಲಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಲೈಟ್ ಹೌಸ್ ಕೀಪರ್ ಯಾವ ರೀತಿಯಾಗಿ ಭಯಂಕರ ಚಂಡಮಾರುತದಿಂದ ಕೆಳಕ್ಕೆ ಬಂದು ಬಿಟ್ಟಿದ್ದಾನೆ ಎಂದು. ಒಂದು ವೇಳೆ ಆ ಚಂಡಮಾರುತದ ಅಲೆಗಳು ಸಂಪೂರ್ಣವಾಗಿ ಲೈಟ್ ಹೌಸ್ ಅನ್ನು ಕವರ್ ಮಾಡಿದರೆ ಆತನ ಪ್ರಾಣಕ್ಕೆ ಅಪಾಯ ಬರುತ್ತದೆ. ಇದೆಲ್ಲವೂ ತಿಳಿದ ಬಳಿಕ ಈ ಜಾಬ್ಗೆ ಅಪ್ಲೈ ಮಾಡುವ ಧೈರ್ಯ ನಿಮಗಿದೆಯಾ? ಆದರೂ ಕೂಡ ಇಂತಹ ವಿಚಿತ್ರ ಜಾಬ್ ಬಗ್ಗೆ ಕೇಳಿದ ಬಳಿಕ ಅಸಲು ಈ ಲೈಟ್ ಹೌಸ್ ಅನ್ನು ಹೇಗೆ ಕಂಡು ಹಿಡಿದರೆಂಬ ಸಂದೇಹ ನಿಮಗೂ ಬಂದಿರುತ್ತದೆ. ಹಾಗೆಯೇ ಲೈಟ್ ಹೌಸ್ನ ಲೈಟ್ ಸದಾ ಕಾಲ ಉರಿಯುತ್ತಿರುವುದು ಏಕೆ ಅಷ್ಟು ಮುಖ್ಯ ಎಂಬ ವಿಷಯ ತಿಳಿಯಬೇಕಾದರೆ ಅಸಲು ಈ ಲೈಟ್ ಹೌಸ್ ಹೇಗೆ ಮೊದಲಾಯಿತೆಂದು ತಿಳಿಯಬೇಕು. ಅದನ್ನೆಲ್ಲ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದು ಏನ್ಷಿಯಂಟ್ ಕಾಲದ ಮಾತು. ಆ ಕಾಲದಲ್ಲಿ ಪ್ರಯಾಣ ಮಾಡಲು ರೋಡ್ಗಳಾಗಲಿ ವಾಹನಗಳಾಗಲಿ ಇರಲಿಲ್ಲ. ಆದರೆ ಬಹಳ ದೂರ ಪ್ರಯಾಣ ಮಾಡಲು ಎಲ್ಲಕ್ಕಿಂತಲೂ ಬೆಸ್ಟ್ ವೇ ವಾಟರ್ ವೇ. ಕ್ಯಾಪ್ಟನ್ ಮಾರ್ಷಿಯಸ್ ಈತನೊಬ್ಬ ಅತಿ ದೊಡ್ಡ ನಾವಿಕ. ತಾನು ಮಾಡುವಂತಹ ಸಮುದ್ರ ಪ್ರಯಾಣಗಳಿಂದಲೇ ಬಹಳಷ್ಟು ಹೆಸರುವಾಸಿಯಾಗಿದ್ದನು. ಆತನಿಗೆ ಒಂದು ಇನ್ಸಿಡೆಂಟ್ ನಡೆಯಿತು. ಆ ದಿನಗಳಲ್ಲಿ ಶಿಪ್ ಅನ್ನು ಚಕ್ಕೆಗಳಿಂದ ಮಾಡುತ್ತಿದ್ದರು. ಆದರೆ ಒಂದು ದಿನ ರಾತ್ರಿ ಕ್ಯಾಪ್ಟನ್ ನೀರಿನ ಮಧ್ಯಭಾಗದಲ್ಲಿ ತುಂಬಾ ಕತ್ತಲಾವರಿಸಿದ್ದಂತಹ ಮಾರ್ಗದಲ್ಲಿ ಹೋಗುತ್ತಿದ್ದರು. ನೀರಿನೊಳಗೆ ಇದ್ದಂತಹ ದೊಡ್ಡ ದೊಡ್ಡ ಕಲ್ಲುಗಳು ಶಿಪ್ಗೆ ತಗುಲುತ್ತಿದ್ದವು. ಶಿಪ್ನಲ್ಲಿ ಐಲೆಟ್ ಮುಗಿದು ಹೋಯಿತು. ಇದರಿಂದಾಗಿ ಅವರಿಗೆ ತುಂಬಾ ನಷ್ಟವಾಯಿತು. ಈ ಘಟನೆಯ ನಂತರ ಕ್ಯಾಪ್ಟನ್ ಮಾರ್ಷಿಯಸ್ ಇಂತಹ ಪ್ರಮಾದಗಳಿಗೂ ಮುಂಚೆ ಈ ಮಾರ್ಗದ ಬಗ್ಗೆ ಡೀಟೇಲ್ಸ್ ಮತ್ತು ಆ ಮಾರ್ಗದಲ್ಲಾಗುವ ಅಪಘಾತಗಳಿಗೂ ಮುಂಚೆ ಶಿಪ್ ಅನ್ನು ಎಚ್ಚರಿಸುವಂತಹ ವ್ಯವಸ್ಥೆ ಬೇಕು, ಅದಕ್ಕೆ ಪರಿಷ್ಕಾರ ಹುಡುಕಬೇಕು ಎಂದುಕೊಂಡರು. ಹಾಗೇನೆ ಈ ಸಮುದ್ರದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಈ ಸಮುದ್ರ ಅನ್ನೋದು ತುಂಬಾ ದೊಡ್ಡದಾಗಿರುತ್ತದೆ ಅನ್ನುವ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವುದೇ. ಪೆಸಿಫಿಕ್ ಸಾಗರ ಎಷ್ಟು ವಿಶಾಲವಾದದ್ದು ಎಂದರೆ 7 ಖಂಡಗಳು ಸೇರಿದಂತೆ ಪ್ರಪಂಚದಲ್ಲಿರುವ ಎಲ್ಲಾ ಭೂಭಾಗಗಳನ್ನು ಕೂಡ ಒಟ್ಟಾಗಿ ಸೇರಿಸಿದರೂ ಸಹ ಪೆಸಿಫಿಕ್ ಓಷನ್ ಅದಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಹಳೆ ಕಾಲದಲ್ಲಿ ನಾವಿಕರು ಈ ಬೃಹತ್ ಓಷನ್ನಲ್ಲಿ ಪ್ರಯಾಣ ಮಾಡಬೇಕಾದರೆ ನೆಕ್ಸ್ಟ್ ಲ್ಯಾಂಡ್ ಎಷ್ಟು ದೂರದಲ್ಲಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವರಿಗೆ ಅರ್ಥವೇ ಆಗುತ್ತಿರಲಿಲ್ಲ. ಅಂಥ ಟೈಮಲ್ಲಿ ನಾವಿಗೇಷನ್ ಜಗತ್ತಿನಲ್ಲಿ ಅತಿ ದೊಡ್ಡ ಆಧಾರವಾಗಿರುತ್ತಿತ್ತು. ನಾವಿಕರನ್ನು ಯಾವ ಮಾರ್ಗದಲ್ಲಿ ಪ್ರಯಾಣಿಸಬೇಕು ಅನ್ನುವುದನ್ನು ಸೂಚಿಸುವುದಕ್ಕೆ ಆ ಕಾಲದಲ್ಲಿ ಯಾವುದೇ ರೀತಿಯ ಅಡ್ವಾನ್ಸ್ಡ್ ಸಿಸ್ಟಮ್ ಇರಲಿಲ್ಲ. ಇನ್ನು GPS ಅನ್ನು 1973 ಆವಿಷ್ಕರಿಸಿದರು. ಆದರೆ ಪಬ್ಲಿಕ್ಗೆ ಅದು ಅವೈಲಬಲ್ ಆಗಿದ್ದು ಮಾತ್ರ 1978. ಸ್ನೇಹಿತರೆ, ಆಗಾಗ ನಾವು ಗೂಗಲ್ ಮ್ಯಾಪ್ನಲ್ಲಿ ಟೈಮ್ ಸ್ಕ್ರೀನ್ ನೋಡ್ತಾ ನೋಡ್ತಾ ಕೂಡ ಎಲ್ಲೆಲ್ಲಿಗೋ ರಾಂಗ್ ವೇನಲ್ಲಿ ಹೊರಟು ಹೋಗ್ತೀವಿ. ಹಾಗಾದರೆ ಆ ಕಾಲದಲ್ಲಿ ಸಮುದ್ರ ಪ್ರಯಾಣ ಮಾರ್ಗ ಅನುಸರಿಸುವುದಕ್ಕೆ ಏನು ಮಾಡುತ್ತಿದ್ದರು? ಸೊ ನಾವಿಕರು ಅಂತ್ಯವಿಲ್ಲದ ಆ ಸಮುದ್ರಗಳನ್ನು ದಾಟುವುದಕ್ಕೆ ಹಗಲಲ್ಲಿ ಸೂರ್ಯನ ಮೇಲೆ ಮತ್ತು ರಾತ್ರಿಯಲ್ಲಿ ನಕ್ಷತ್ರಗಳ ಮೇಲೆ ಹಾಗೂ ಆ ಕಾಲದಲ್ಲಿದ್ದ ಕೆಲವು ನ್ಯಾವಿಗೇಷನ್ ಟೂಲ್ಸ್ ಮೇಲೆ ಆಧಾರ ಪಡುತ್ತಿದ್ದರು. ಆದರೆ ಈ ನ್ಯಾವಿಗೇಷನ್ ನಿಂದ ಮತ್ತೆ 3 ಸಮಸ್ಯೆಗಳು ಎದುರಾಗುತ್ತಿದ್ದವು. ಕ್ಯಾಪ್ಟನ್ ಏಲ್ಸ್ ವಿಷಯದಲ್ಲೂ ಇದೇ ಆಯಿತು. ಆ ಕಾಲದಲ್ಲಿ ಕ್ಯಾಪ್ಟನ್ ತನ್ನ ಕ್ರೂಸ್ ಜೊತೆ ಪೆಸಿಫಿಕ್ ಓಷನ್ ಅನ್ನು ಕ್ರಾಸ್ ಮಾಡುತ್ತಿದ್ದರು. ಆದರೆ ರಾತ್ರಿ ಒಂದೇ ಸಾರಿ ಗಾಢವಾದ ಕತ್ತಲು ಆವರಿಸಿದ್ದರಿಂದ ಅವರು ಯಾವ ನಕ್ಷತ್ರಗಳ ಮೇಲೆ ಆಧಾರವಾಗಿ ಪ್ರಯಾಣ ಮಾಡುತ್ತಿದ್ದರೋ ಅವು ಕಾಣಿಸದೆ ಹೋದವು. ಹಾಗೆಯೇ ಆ ಸಮುದ್ರದಲ್ಲಿ ವಿಪರೀತವಾದ ಚಂಡಮಾರುತಗಳು ಎದ್ದೇಳುತ್ತಿದ್ದವು.
ಇದರಿಂದಾಗಿ ಅವರು ದಾರಿ ತಪ್ಪಿ ಹೋದರು. ಬೆಳಗ್ಗೆದ್ದು ನೋಡಿದರೆ ಅವರು ಮಹಾಸಾಗರದಲ್ಲಿ ಕಳೆದು ಹೋಗಿದ್ದರು. ಅವರ ಹತ್ತಿರ ತಿನ್ನುವುದಕ್ಕೆ ಮತ್ತು ಕುಡಿಯುವುದಕ್ಕೆ ಏನೂ ಉಳಿದಿರಲಿಲ್ಲ. ಸಮುದ್ರ ನೀರು ತುಂಬಾ ಉಪ್ಪಾಗಿರುತ್ತದೆ, ಅದನ್ನು ಕುಡಿಯಬಾರದು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವುದೇ. ಕೆಲವೊಂದು ಸಾರಿ ಆ ನೀರು ಪ್ರಾಣಾಂತಕವಾಗಲೂಬಹುದು. ಸೋ ಸುತ್ತಲೂ ನೀರಿದ್ದರೂ ಕೂಡ ಕುಡಿಯಲಾಗದೆ ಹೋದರು, ಮತ್ತು ನೀರಿಲ್ಲದ ಕೆಲವರು ಸತ್ತು ಹೋಗಿದ್ದರೂ ಕೂಡ. ತುಂಬಾ ಕಷ್ಟಪಟ್ಟ ನಂತರ ಅವರಿಗೆ ಲ್ಯಾಂಡ್ ಸಿಕ್ತು. ನಂತರ ಅವರು ಅಲ್ಲಿಗೆ ಹೋಗಿ ಉಳಿದುಕೊಂಡರು. ಸ್ನೇಹಿತರೆ, ಈಗ ನಾವು ಪ್ರಪಂಚದ ಫಸ್ಟ್ ಲೈಟ್ ಹೌಸ್ ಹೇಗೆ ತಯಾರಾಯಿತು ಎಂದು ನೋಡೋಣ. ಈಜಿಪ್ಟ್ನಲ್ಲಿ ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಏನ್ಸಿಯಂಟ್ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಇರೋದು. ಇಲ್ಲಿನ ರೂಲರ್ ಹೆಸರು ಫೆಟಮೆನ್ ದ ಸೆಕೆಂಡ್ ಫಿಲಿಡೆಲ್ಫಿಯಾಸ್. ಆತನ ಕಾಲದಲ್ಲಿ ಆತನ ಕಿಂಗ್ಡಮ್ ಟ್ರೇಡ್ ಕಲ್ಚರ್ ಪ್ರಾಪರ್ ಹಬ್ ತರ ಇತ್ತು. ಆದರೆ ಈ ಕಿಂಗ್ಡಮ್ಗೆ ಅದರ ಲೊಕೇಶನ್ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ನೀವು ಈ ಫೋಟೋವನ್ನು ಗಮನಿಸಿದರೆ ನಗರವನ್ನು ಸೇರಿಕೊಳ್ಳುವುದಕ್ಕೆ ಇಲ್ಲಿಂದಲೇ ಹೋಗಬೇಕಾಗುತ್ತಿತ್ತು. ಅಂಡ್ ಇದರ ಜೊತೆಗೆ ಅಲ್ಲಿನ ಸಮುದ್ರದಲ್ಲಿ ಎಷ್ಟೊಂದು ಬಂಡೆಗಳಿವೆ ನೋಡಿ. ನೈಟ್ ಟೈಮಲ್ಲಿ ಈ ಮಾರ್ಗದಲ್ಲಿ ವೇಗವಾಗಿ ಹೋದರೆ ಅಲ್ಲಿ ನೀರೊಳಗಿದ್ದ ಬಂಡೆಗಳಿಗೆ ಶಿಪ್ಗಳು ಗುದ್ದಿಕೊಂಡು ಆ ಶಿಪ್ಗಳು ಮುಳುಗಿ ಹೋಗುತ್ತಿದ್ದವು. ಇದರಿಂದಾಗಿ ಫೆಟಮೈನ್ ಕಿಂಗ್ಡಮ್ಗೆ ತುಂಬಾ ನಷ್ಟವಾಗುತ್ತಿತ್ತು. ಆಗ ಆ ರಾಜ ಫೆಟಮೈನ್ ತನ್ನ ಕಿಂಗ್ಡಮ್ನ ಸಮುದ್ರ ಮಾರ್ಗದ ಸೇಫ್ಟಿಗೋಸ್ಕರ ಆ ಕಾಲದ ಎಕ್ಸ್ಪರ್ಟ್ ಆದಂತಹ ಸೋಸಟ್ರಾಸ್ ಆಫ್ ಸಿಂಡಸ್ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವುದಕ್ಕೆ ಸಹಾಯ ಕೇಳಿದರು. ಮತ್ತು ಇಬ್ಬರೂ ಸೇರಿ ಒಂದು ಅದ್ಭುತವಾದ ಪ್ಲಾನ್ ರೆಡಿ ಮಾಡಿದರು. ಆ ಪ್ಲಾನ್ ಏನು ಅಂದರೆ, ಪ್ರಕಾಶಮಾನವಾಗಿ ಉರಿಯುವಂತಹ ಒಂದು ದೊಡ್ಡ ಕಂಬವನ್ನು ನಿರ್ಮಿಸುವುದು. ಅದು ಶಿಪ್ಗಳಿಗೆ ಸೇಫ್ ಆಗಿ ಗೈಡ್ ಮಾಡುವುದಲ್ಲದೆ ನೀರಿನ ಒಳಗಿರುವ ಬಂಡೆಕಲ್ಲುಗಳ ಬಗ್ಗೆ ಎಚ್ಚರಿಕೆ ನೀಡುವುದು. ಸೊಸಾಟ್ರಸ್ ಡೆಟರ್ಮಿನೇಷನ್ ಒಂದಿಗೆ ಕೆಲಸವನ್ನು ಶುರು ಮಾಡಿದರು. ಆದರೆ ತಾನು ತಯಾರು ಮಾಡುತ್ತಿರುವ ಏನ್ಷಿಯಂಟ್ ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ಆಗುತ್ತದೆ ಎನ್ನುವುದು ಆತನಿಗೆ ಆಗ ಗೊತ್ತಿರಲಿಲ್ಲ. ದಿ ಫ್ಯಾರೋಸ್ ಆಫ್ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡ್ರಿಯಾ ತೀರದ ಹತ್ತಿರ ದ ಫ್ಯಾರೋಸ್ ಹತ್ತಿರ ಈ ಲೈಟ್ ಹೌಸ್ ಅನ್ನು ನಿರ್ಮಾಣ ಮಾಡಿದರು. ವೈಟ್ ಮಾರ್ಬಲ್ಗಳಿಂದ ನಿರ್ಮಾಣವಾದ ಈ ಲೈಟ್ ಹೌಸ್ 352 ಅಡಿಗಳಿವೆ. ಇದರ ಮೇಲೆ ಯಾವಾಗಲೂ ಒಂದು ದೊಡ್ಡದಾಗಿ ಬೆಂಕಿ ಉರಿತಾ ಇತ್ತು, ಮತ್ತು ಆ ಬೆಂಕಿಗೆ ನಿರಂತರವಾಗಿ ಆಯಿಲ್ ಮತ್ತು ಕಟ್ಟಿಗೆಗಳನ್ನು ಸಪ್ಲೈ ಮಾಡುತ್ತಿದ್ದರು. ಈ ಲೈಟ್ ಹೌಸ್ ಅನ್ನು ಇಡೀ ವರ್ಲ್ಡ್ ನಲ್ಲೇ 7th ಏನ್ಸಿಯಂಟ್ ವಂಡರ್ ಎಂದು ಕನ್ಸಿಡರ್ ಮಾಡಿದ್ದಾರೆ. ಕೇವಲ ಇದರ ಸೈಜಿಂದ ಮಾತ್ರವಲ್ಲ, ಇದರ ಹಿಂದಿರುವ ಜೀನಿಯಸ್ ಡಿಸೈನ್ಗಾಗಿಯೂ ಈ ಲೈಟ್ ಹೌಸ್ ಅಮೇಜಿಂಗ್ ಎನ್ನುವಂತೆ ನಿಂತಿದೆ. ಸೋರ್ಸಟಸ್ ಲೈಟ್ ಅನ್ನು ಇನ್ನೂ ಜಾಸ್ತಿ ಮಾಡುವುದಕ್ಕೆ ಮಿರರ್ ಮತ್ತು ಲೆನ್ಸ್ ಸಿಸ್ಟಮ್ ಅನ್ನು ಕೂಡ ಕಂಡುಹಿಡಿದರು. ಇದರಿಂದಾಗಿ ಕೆಲವು ಮೈಲುಗಳ ದೂರದಲ್ಲಿರುವ ಶಿಪ್ಗಳಿಗೂ ಕೂಡ ಲೈಟ್ ಹೌಸ್ನ ಬೆಳಕು ದಾರಿ ತೋರಿಸುತ್ತಿತ್ತು. ಲೈಟ್ ಹೌಸ್ ತಯಾರಾಗಿದೆ ಎನ್ನುವ ವಿಷಯ ಸ್ಪ್ರೆಡ್ ಆಗುತ್ತಲೇ ದೂರ ಪ್ರಯಾಣಗಳನ್ನು ಮಾಡುತ್ತಿದ್ದಂತಹ ವ್ಯಾಪಾರಿಗಳು, ನಾವಿಕರು ನಿಟ್ಟುಸಿರು ಬಿಟ್ಟರು. ಆಗ ಅವರಿಗೆ ಈ ಲೈಟ್ ಹೌಸ್ ಸಹಾಯದಿಂದಾಗಿ ಅಲೆಕ್ಸಾಂಡ್ರಿಯಾ ಹತ್ತಿರದ ಸಮುದ್ರದಲ್ಲಿ ನೀರೊಳಗಿರುವ ಬಂಡೆಕಲ್ಲುಗಳಿಂದ ಆಗುತ್ತಿದ್ದಂತಹ ಅವಘಡಗಳು ತಪ್ಪಿತು. ಸೋ ಹಾಗಾಗಿ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಈ ಲೈಟ್ ಹೌಸ್ ಎಲ್ಲರಿಗೂ ಸೇಫ್ಟಿ ಸಿಂಬಲ್ ಆಗಿ ಹೋಯಿತು. ಇಲ್ಲಿಂದಲೇ ಈ ಲೈಟ್ ಹೌಸ್ ಕಾನ್ಸೆಪ್ಟ್ ಪ್ರಪಂಚದಾದ್ಯಂತ ವಿಸ್ತರಿಸಿತು. ಸ್ಟಾರ್ಟಿಂಗ್ ನಲ್ಲಿ ಈ ಲೈಟ್ ಹೌಸ್ ಗಳನ್ನು ಸಮುದ್ರ ತೀರಗಳ ಹತ್ತಿರ ನಿರ್ಮಿಸುತ್ತಿದ್ದರು. ಆನಂತರ ಎಲ್ಲೆಲ್ಲಿ ನೀರೊಳಗೆ ದೊಡ್ಡದಾಗಿದ್ದ ಬಂಡೆಗಲ್ಲುಗಳು ಶಿಪ್ಗಳಿಗೆ ಅಪಾಯವನ್ನುಂಟು ಮಾಡುತ್ತಿದ್ದವೋ ಅಂತಹ ಪ್ಲೇಸ್ಗಳಲ್ಲಿ ಲೈಟ್ ಹೌಸ್ಗಳನ್ನು ಕಟ್ಟೋಕೆ ಶುರು ಮಾಡುತ್ತಿದ್ರು. ಈ ಕಾರಣದಿಂದಾಗಿಯೇ ಸಮುದ್ರದಲ್ಲಿ ಡಿಫರೆಂಟ್ ಲೊಕೇಶನ್ಗಳಲ್ಲಿ ನಿಮಗೆ ಈ ಲೈಟ್ ಹೌಸ್ಗಳು ಕಾಣಿಸುತ್ತಿರುತ್ತವೆ. ಮೊದಲಿಗೆ ಈ ಲೈಟ್ ಹೌಸ್ಗಳ ಮೇಲೆ ಬೆಂಕಿ ಉರಿಯುತ್ತಿತ್ತು. ಆದರೆ ಯಾವಾಗಲೂ ಆಯಿಲ್, ಕಟ್ಟಿಗೆ, ಕಲ್ಲಿದ್ದಲು ಯೂಸ್ ಮಾಡುವುದು ಐಡಿಯಲ್ ಸಿಚುಯೇಷನ್ ಆಗಿರಲಿಲ್ಲ. ಆನಂತರ ಕ್ಯಾಂಡಲ್, ಆಯಿಲ್, ಲ್ಯಾಂಪ್, ಗ್ಯಾಸ್ ಲ್ಯಾಂಪ್ ಬಂದವು. ಆದರೆ ಬೆಂಕಿಯ ಬೆಳಕು ಅಷ್ಟು ಪ್ರಖರವಾಗಿರಲಿಲ್ಲ. ಯಾವಾಗ ವಿದ್ಯುತ್ ಅನ್ನು ಕಂಡುಹಿಡಿದರೋ ಮತ್ತು ಯಾವಾಗ ಎಲೆಕ್ಟ್ರಿಸಿಟಿಯಿಂದ ಉರಿದ ಲೈಟುಗಳು ಬಂದವೋ ಆಗಿನಿಂದ ಈ ಲೈಟ್ ಹೌಸ್ಗಳು ಕೂಡ ಎಲೆಕ್ಟ್ರಿಸಿಟಿಗೆ ಶಿಫ್ಟ್ ಆದವು. ಏಕೆಂದರೆ ಇವುಗಳಿಂದ ಬೆಳಕು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಆದರೂ ಈ ಲೈಟ್ ಹೌಸ್ ಮೈಲುಗಳ ದೂರದವರೆಗೂ ಬೆಳಕನ್ನು ಹೇಗೆ ರಿಫ್ಲೆಕ್ಟ್ ಮಾಡುತ್ತಿತ್ತು? ಇದಕ್ಕೆ ಆನ್ಸರ್ ಈ ಲೆನ್ಸ್ಗಳು. 1800ರವರೆಗೂ ಈ ರಿಫ್ಲೆಕ್ಟರ್ಗಳನ್ನು ಲೈಟ್ ಸೋರ್ಸ್ ಹಿಂದೆ ಇಡುತ್ತಿದ್ದರು. ಆದರೆ ಆ ದಿನಗಳಲ್ಲಿ ಇಂಜಿನಿಯರ್ಗಳಿಗೆ ಒಂದು ವಿಷಯ ಗೊತ್ತಾಯಿತು. ಒಂದು ವೇಳೆ ನೀವು ಲೆನ್ಸ್ಗಳನ್ನು ಲೈಟ್ಸ್ಗಳ ಮುಂದೆ ಇಟ್ಟರೆ ಲೈಟ್ಸ್ ಅನ್ನು ಇನ್ನೂ ಫೋಕಸ್ ಆಗೋ ತರ ಮಾಡಬಹುದು ಅಂತ. ಆದರೆ ಅದರಲ್ಲಿದ್ದ ಪ್ರಾಬ್ಲಮ್ ಏನು ಅಂದರೆ, ಲೈಟ್ಸ್ ಎಷ್ಟು ದಪ್ಪವಾಗಿದ್ದರೆ ಬೆಳಕು ಕೂಡ ಅಷ್ಟು ಕಡಿಮೆ ಇರುತ್ತದೆ. ಆಗಲೇ ಫ್ರೆಂಚ್ ಇಂಜಿನಿಯರ್ ಆದ ಫ್ರೆಜ್ನಲ್ ಒಂದು ಅದ್ಭುತವಾದ ಐಡಿಯಾದೊಂದಿಗೆ ಬಂದರು. ಆತ ಲೆನ್ಸ್ ಅನ್ನು ಸ್ವಲ್ಪ ಮಾಡಿಫೈ ಮಾಡಿದರು. ಆತನ ಡಿಸೈನ್ ಹೇಗಿತ್ತು ಎಂದರೆ, ಸಂಪೂರ್ಣ ಬೆಳಕೆಲ್ಲವೂ ಕೂಡ ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಆಗುತ್ತಿತ್ತು. ಇದರಿಂದಾಗಿ ಲೈಟ್ ಬೆಳಕೆಲ್ಲವನ್ನು ಒಂದು ಸಿಂಗಲ್ ಲೈನ್ ನಲ್ಲಿ ಹರಿಯುವಂತೆ ಮಾಡಿದ್ದರು. ಆ ದಿನಗಳಲ್ಲಿ ಮೋಸ್ಟ್ ಆಫ್ ದ ಲೈಟ್ ಹೌಸ್ಗಳಲ್ಲಿ ಫ್ರಿಜನಲ್ ಲೈಟ್ ಗಳನ್ನೇ ಯೂಸ್ ಮಾಡುತ್ತಿದ್ದರು. ಈ ಇನ್ನೋವೇಶನ್ ಲೈಟ್ ಹೌಸ್ಗಳನ್ನು ರೆವಲ್ಯೂಷನೈಸ್ ಮಾಡಿಬಿಟ್ಟಿತ್ತು, ಮತ್ತು ಆ ಲೈಟ್ ಅನ್ನು ಮೈಲುಗಳ ದೂರದಿಂದಲೂ ಸುಲಭವಾಗಿ ನೋಡಬಹುದು. ಸೋ ಸ್ನೇಹಿತರೆ, ಈ ವಿಧವಾಗಿ ಲೈಟ್ ಹೌಸ್ಗಳ ಸಹಾಯದಿಂದ ಶಿಪ್ಗಳಿಗೆ ಎದುರಾಗುವಂತಹ ಅನೇಕ ಪ್ರಮಾದಗಳನ್ನು ತಡೆಯಲಾಗುತ್ತಿದೆ.
ಇನ್ನು ಮೊದಲಿಗೆ ನಾವು ಹೇಳಿದ್ದು ಜುಮಾನ್ ಲೈಟ್ ಹೌಸ್ ಜಾಬ್ ಮತ್ತು 30 ಕೋಟಿ ಸ್ಯಾಲರಿ ಅಂತ. ನೀವು ಕೇವಲ ಲೈಟ್ ಹೌಸ್ ಅಲ್ಲಿ ಲೈಟ್ ಉರಿಯುತ್ತಿದೆಯಾ ಅಥವಾ ಇಲ್ಲವಾ ಎಂದು ನೋಡಿಕೊಳ್ಳಬೇಕು. ಸೊ ಈಗ ಹೇಳಿ, ಈಗಲೂ ನೀವು ಅಲ್ಲಿಗೆ ಹೋಗಿ ಕೆಲಸ ಮಾಡುವುದಕ್ಕೆ ನಿಮಗೆ ಧೈರ್ಯವಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.